ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರುಕ್ಷಿ ಡಿಸೈನರ್. ನಾನಿವತ್ತು ಒಂದು ಜಿಗ್ಜಾಗ್ ಪ್ಯಾಟರ್ನಲ್ಲಿ ಬ್ಲೌಸ್ನ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕದಾಗಿರುವಂಥ ನೆಕ್ ಪ್ಯಾಟರ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಲೈನಲ್ಲಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಬೇಸಿಕ್ ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಈ ಎರಡು ಲೈನಲ್ಲಿ ಹಾಕ್ಕೊಳ್ತೀನಿ ಟೋಟಲಾಗಿ, ಅದಕ್ಕೋಸ್ಕರ ಇನ್ನೊಂದು ಲೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಎರಡು ಎರಡು ದಾರನ ತೊಗೊಳ್ಬೇಕಾಗುತ್ತೆ. ನಾವು ನಾರ್ಮಲಾಗಿ ಜರಿ ಥ್ರೆಡ್ಡಿಂದ ಈ ರೀತಿ ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಸಿಂಗಲ್ ಎಳೆ ತೊಗೊಂಡ್ರೆ ಸಾಕಾಗುತ್ತೆ, ಆದರೆ ಜರಿ ಸಿಲ್ಕ್ ಥ್ರೆಡ್ಡಿಂದ ಡಬಲ್ ಎಳೆ ತೊಗೊಳ್ಬೇಕಾಗತ್ತೆ. ಆದಷ್ಟು ಚಿಕ್ಕ ಚಿಕ್ಕದಾಗಿರುವಂಥ ಚೈನ್ ಸ್ಟಿಚ್ನ ಹಾಕ್ತಾ ಕಂಪ್ಲೀಟ್ ಮಾಡಬೇಕಾಗತ್ತೆ ಇದೊಂದು ಲೈನು. ಸೊ ಇದೇ ರೀತಿ ಕಂಪ್ಲೀಟ್ ಮಾಡಿಬಿಟ್ಟು ನೋಡೋಣ. ಹಾಗೆ ಇಲ್ಲಿ ನೆಕ್ಸ್ಟ್ ಲೈನು ಬೀಡ್ ವರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲೈನಲ್ಲಿ ಇಲ್ಲಿ ಡಲ್ ಗೋಲ್ಡ್ 2 mm ಬೀಡ್ನ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ಲೈನ್ಗೆ ವರ್ಕ್ ಮಾಡೋದಕ್ಕೆ ಅಂತ. ಇದು 2 mm ಏನಿದೆಯಲ್ವ, ಶುಗರ್ ಬೀಡ್ಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ, ತುಂಬ ದೊಡ್ಡದೇನೇ ಇರೋದಿಲ್ಲ. ಶುಗರ್ ಬೀಡ್ದು ನೆಕ್ಸ್ಟ್ ಸೈಜ್ ಅಂದರೆ ಇದೇ ಬೀಡು. ಇದು ತುಂಬ ಚೆನ್ನಾಗಿರುತ್ತೆ ಡಲ್ ಗೋಲ್ಡ್ ಆಗಿರೋದ್ರಿಂದ. ಇದು ಒಂದೊಂದಾಗಿ ಬಿಡ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಟೈಮಲ್ಲಿ ಎರಡನ್ನ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ, ಚೆನ್ನಾಗಿ ಬರೋದಿಲ್ಲ ಫಿನಿಷಿಂಗು. ಅದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿದೆ ಇದು, ತುಂಬ ಗ್ರ್ಯಾಂಡ್ ಇಲ್ಲ, ತುಂಬ ಸಿಂಪಲ್ ಇಲ್ಲ, ಒಂದು ಮೀಡಿಯಮ್ ಆಗಿ ಚೆನ್ನಾಗಿದೆ. ನೀವು ಬಿಗ್ನರ್ ಆಗಿದ್ದರೆ ಈ ರೀತಿಯಾಗಿರುವಂಥ ಬ್ಲೌಸ್ ಪ್ಯಾಟರ್ನ ಚಿಕ್ಕ ಚಿಕ್ಕದಾಗಿ ಡ್ರಾ ಮಾಡ್ಕೊಂಡ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡ್ಬೋದು. ಇದೇ ರೀತಿ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ಲೈನಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ, ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು. ಆ ಕಡೆ ಎರಡು ಲೈನಲ್ಲಿ ಹಾಕಿದ್ದೀನಿ, ಬಟ್ ಈ ಕಡೆ ಒಂದು ಲೈನಲ್ಲಿ ಮಾತ್ರ ಹಾಕ್ಕೊಳ್ತೀನಿ. ಒಂದು ಲೈನ್ ಮಾತ್ರ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬೇಕಂದರೆ ಎರಡು ಲೈನ್ ಕೂಡ ಹಾಕ್ಕೊಳ್ಬೋದು. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿ ಶೇರ್ ಕೂಡ ಮಾಡಿ. ನೋಡಿ, ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡಾಯಿತು. ಹಾಗೆ ನಾನಿಲ್ಲಿ ಜಿಗ್ಜಾಗ್ ಪ್ಯಾಟರ್ನಲ್ಲಿ ಒಂದು ಡಿಸೈನ್ನ ಡ್ರಾ ಮಾಡಿದ್ದೀನಲ್ವ, ಈ ಡಿಸೈನನ್ನು ನಾನು ಜರಿ ಥ್ರೆಡ್ ಹಾಗೆ ಒಂದು ಸಿಂಗಲ್ ಬೀಡ್ನ ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ನ ತೊಗೊಂಡಿದ್ದೀನಿ, ಜರಿ ಥ್ರೆಡ್ಡು ಸಿಂಗಲ್ ಎಳೆ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಎಡ್ಜ್ ಇದೆ ಅಲ್ವ, ಎಂಡಲ್ಲಿ ಬರುತ್ತಲ್ವ, ಎಂಡಲ್ಲಿ ಒಂದು ಬೀಡ್ನ ಆ್ಯಡ್ ಮಾಡ್ತೀನಿ ನಾನು. ಆಲ್ರೆಡಿ ಮೇಲೆ ಯೂಸ್ ಮಾಡಿರುವಂಥ 2 mm ಡೆಲ್ ಗೋಲ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಬರಬೇಕು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತುಂಬ ಲೆಂದಿ ಅನ್ನಿಸ್ತಾ ಇದೆ. ಇನ್ನೊಂದು ಎರಡು ಚೈನ್ ಸ್ಟಿಚ್ ಹಾಕಿದ್ದೀನಲ್ವ, ಅದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ತೀನಿ. ನಾನೀಗ ತುಂಬ ಲೆಂದಿಯಾಗಿ ಬರ್ತಾ ಇದೆ ಹಿಂದೆ, ಇದು ಅದಕ್ಕೋಸ್ಕರ ಈ ರೀತಿ ಕರೆಕ್ಟ್ ಪೆನ್ಸಿಲ್ ಮಾರ್ಕ್ ಇದೆಯಲ್ವ, ಅಲ್ಲಿಗೆ ಆ ಬೀಡ್ ಬರಬೇಕು ಆ ರೀತಿಯಾಗಿ. ನೆಕ್ಸ್ಟ್ ಈ ಕಡೆ ಚೈನ್ ಸ್ಟಿಚ್ ಹಾಕ್ತಾ ಹೋಗ್ತೀನಿ. ತುಂಬ ಸಿಂಪಲ್ಲಾಗಿದೆ ಇದು. ಈ ರೀತಿ ಡಿಸೈನ್ ಮಾಡಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡ ಸೈಜಲ್ಲಿ ಹಾಕಿದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದ್ರ ಬದಲಾಗಿ ಇಲ್ಲಿ ನೀವು ಬೀಡ್ ಕೂಡ ಯೂಸ್ ಮಾಡ್ಬೋದು, ಶುಗರ್ ಬೀಡ ಯೂಸ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಸಿಲ್ಕ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿದೆ. ಇದೇ ರೀತಿ ಎಲ್ಲನೂ ಕಂಪ್ಲೀಟ್ ಮಾಡೋಣ, ಕಂಪ್ಲೀಟ್ ಮಾಡಿಬಿಟ್ಟು ನೋಡೋಣ. ಸೊ ನೋಡ್ಬೋದು ಎಲ್ಲ ಕಂಪ್ಲೀಟ್ ಮಾಡಾಯಿತು. ಒಂದೊಂದು ಬೀಡ್ ಇದೆ ಮಧ್ಯದಲ್ಲಿ, ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನ ಕವರ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಚ್ ನಾಟ್ನ ಹಾಕಿಬಿಟ್ಟು ಆ ಗ್ಯಾಪ್ನ ಕವರ್ ಮಾಡಿದ್ದೀನಿ. ಆಲ್ರೆಡಿ ಫ್ರೆಂಚ್ ನಾಟ್ ಕ್ಲಾಸಸ್ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಈ ಡಿಸೈನ್ ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಳ್ತಾ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.